ಎಲ್ಲರಿಗೂ ನಮಸ್ಕಾರ, ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ ಎಕ್ಸಿಕ್ಯೂಷನ್ ಆಫ್ ಡಿಗ್ರಿ ಬಗ್ಗೆ ಸ್ಟಡಿ ಮಾಡೋಣ. ನಾವು ಸಿವಿಲ್ ಪ್ರೊಸೀಜರ್ ಕೋಡ್ 1908 ಸ್ಟಡಿ ಮಾಡುವಂತಹ ಸಮಯದಲ್ಲಿ ಆ ಸಿವಿಲ್ ಪ್ರೊಸೀಜರ್ ಕೋಡ್ನಲ್ಲಿ ನಾವು ಬೇರೆ ಬೇರೆ ಪಾರ್ಟ್ಗಳನ್ನು ನೋಡ್ತೀವಿ. ಅದರಲ್ಲಿ 11 ಪಾರ್ಟ್ಸ್ಗಳಿವೆ. ಸೊ ಪಾರ್ಟ್ 2 ನಾವು ಎಕ್ಸಿಕ್ಯೂಷನ್ ಆಫ್ ಆರ್ಡರ್ಸ್ ಆ್ಯಂಡ್ ಡಿಕ್ರೀಸ್ ಬಗ್ಗೆ ಸ್ಟಡಿ ಮಾಡ್ತೇವೆ. ಸೆಕ್ಷನ್ 38 ಹಿಡ್ಕೊಂಡು ಸೆಕ್ಷನ್ 74 ಯಾವ ರೀತಿ ಆರ್ಡರ್ಸ್ಗಳನ್ನು ಡಿಕ್ರೀಸ್ಗಳನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನು ನೋಡ್ತೇವೆ. ಅದೇ ರೀತಿ ಆರ್ಡರ್ 21 ಕೂಡ ನಾವು ಎಕ್ಸಿಕ್ಯೂಷನ್ಸ್ ಆಫ್ ಆರ್ಡರ್ ಆ್ಯಂಡ್ ಡಿಕ್ರೀಸ್ ಬಗ್ಗೆ ಸ್ಟಡಿ ಮಾಡ್ತೇವೆ. ಸ್ನೇಹಿತರೆ, ಮುಖ್ಯವಾಗಿ ತಿಳ್ಕೊಳ್ಳೋದೇನಂತಂದರೆ ಡಿಕ್ರಿ ಅಂತಂದರೆ ಫಾರ್ಮಲ್ ವರ್ಷನ್ ಆಫ್ ಜಜ್ಮೆಂಟ್, ಅಂದರೆ ಕೋರ್ಟ್ ಕೊಡುವಂತಹ ಜಜ್ಮೆಂಟು ರಿಟರ್ನ್ ಫಾರ್ಮ್ನಲ್ಲಿರುತ್ತೆ, ಒಂದು ಸ್ಟ್ರಕ್ಚರ್ನಲ್ಲಿರುತ್ತೆ. ಸೊ ಅದನ್ನು ಡಿಕ್ರಿ ಅಂತ ಕರಿತೇವೆ. ಒಂದು ಸಲ ಜಜ್ಮೆಂಟ್ ಆಗಿದೆ, ಡಿಕ್ರಿ ಆಗಿದೆ ಅಂದ ತಕ್ಷಣ ಅಲ್ಲಿಗೆ ಆ ಕೇಸ್ ಮುಗ್ದೋಗೋದಿಲ್ಲ. ನಂತರ ಆ ಡಿಕ್ರಿಯನ್ನು ಜಜ್ಮೆಂಟನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ, ಅಂದರೆ ಅವುಗಳನ್ನು ಪಾಲನೆಗೆ ತರಬೇಕು. ಅಂದರೆ ಆನ್ ದ ಗ್ರೌಂಡು ಆ ಜಜ್ಮೆಂಟ್ನ ಬೆನಿಫಿಟ್ಸ್ ಆಗಲಿ, ಅವಾರ್ಡ್ ಆಗಲಿ ಸಕ್ಸಸ್ಫುಲ್ ಪರ್ಸನ್ಗೆ, ಅಂದರೆ ಡಿಕ್ರಿ ಹೋಲ್ಡರ್ಗೆ ಸಿಗಬೇಕು. ಅದನ್ನು ಎಕ್ಸಿಕ್ಯೂಷನ್ ಆಫ್ ಡಿಕ್ರಿ ಅಂತೇಳಿ ಕರೆಯುತ್ತೇವೆ. ಸೊ ಈ ಎಕ್ಸಿಕ್ಯೂಷನ್ ಯಾವ ರೀತಿಯಲ್ಲಿ ಆಗಬೇಕು, ಯಾವ ಒಂದು ಮೋಡ್ನಲ್ಲಿ ಆಗಬೇಕು, ಸೊ ಅದಕ್ಕೆ ಸ್ನೇಹಿತರೆ ಇಲ್ಲಿ ಬೇರೆ ಬೇರೆ ಮೋಡ್ಸ್ಗಳು, ತುಂಬ ವೇರಿಯಸ್ ಮೋಡ್ಸ್ಗಳಿವೆ ಅವುಗಳನ್ನು ಎಕ್ಸಿಕ್ಯೂಷನ್ ಮಾಡುವಂಥದ್ದು. ಮತ್ತು ಪ್ರತಿಯೊಂದು ಮೋಡ್ಸು ಕೂಡ ಅದರದೇ ಆದ ಒಂದು ಪರ್ಪೋಸನ್ನು ಹೊಂದಿದೆ. ಯಾವುದೇ ಒಂದು ಜಜ್ಮೆಂಟ್ ಆಗಲಿ ಅಥವಾ ಡಿಕ್ರಿ ಆಗಲಿ, ಅದರ ಬೆನಿಫಿಟ್ಸನ್ನು ಡಿಕ್ರಿ ಹೋಲ್ಡರ್ ಪಡ್ಕೊಳ್ತಾನೆ. ಮತ್ತು ಆ ಡಿಕ್ರಿ ಜಜ್ಮೆಂಟನ್ನು ಪಾಲನೆ ಮಾಡಬೇಕಾದವನು ಜಜ್ಮೆಂಟ್ ಡೆಪ್ಟರ್. ಅಂದರೆ ಉದಾಹರಣೆಗೆ, ಕೋರ್ಟ್ ಎ ಪರ್ಸನ್ಗೆ ಆರ್ಡರ್ ಮಾಡುತ್ತೆ, ನೀನು 10,000 ಬಿ ಪರ್ಸನ್ಗೆ ಕೊಡಬೇಕು ಅಂತೇಳಿ ಜಜ್ಮೆಂಟ್ ಕೊಡುತ್ತೆ. ಸೊ ಇಲ್ಲಿ ಎ ಪರ್ಸನ್ನು ಜಜ್ಮೆಂಟ್ ಡೆಪ್ಟರ್ ಆದರೆ ಬಿ ಪರ್ಸನ್ನು ಡಿಕ್ರಿ ಹೋಲ್ಡರ್ ಆಗಿರ್ತಾನೆ. ಸೊ ಈಗ ಸ್ನೇಹಿತರೆ, ಒಂದೊಂದು ಮೋಡ್ಸ್ಗಳನ್ನು ನೋಡ್ಕೊಂಡು ಹೋಗೋಣ, ಯಾವ ರೀತಿಯಾಗಿ ಈ ಡಿಕ್ರಿ ಎಕ್ಸಿಕ್ಯೂಷನ್ ಆಗುತ್ತೆ ಅಂಥೇಳಿ. ಸ್ನೇಹಿತರೆ, ಒಂದು ಸಲ ಜಜ್ಮೆಂಟು ಡಿಕ್ರಿ ಬಂದಿದೆ ಅಂತ ಹೇಳಿದರೆ ಅದರ ಪ್ರಕಾರ ಜಜ್ಮೆಂಟ್ ಡೆಟರ್ ನಡ್ಕೊಳ್ಬೇಕು, ಆ ಡಿಕ್ರಿಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಆ ಜಜ್ಮೆಂಟ್ನ ಪ್ರಕಾರ ಡಿಕ್ರಿ ಹೋಲ್ಡರ್ಗೆ ಏನು ಕೊಡಬೇಕು ಅದನ್ನು ಕೊಡಬೇಕು. ಆದರೆ ಕೆಲವೊಂದ್ಸಲ ಏನಾಗುತ್ತಂದರೆ ಈ ಜಜ್ಮೆಂಟ್ ಡೆಟರ್ಗಳು ಆ ಡಿಕ್ರಿ ಆಗಲಿ ಜಜ್ಮೆಂಟನ್ನಾಗಲಿ ಫಾಲೋ ಮಾಡೋದಿಲ್ಲ. ಆಗ ಕೋರ್ಟು ತನ್ನದೇ ರೀತಿಯಲ್ಲಿ ಆ ಡಿಕ್ರೀಸ್ಗಳನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಒಂದೊಂದು ವಿಧಗಳನ್ನು ತಿಳ್ಕೊಂಡು ಹೋಗೋಣ. ಮೊದಲನೇದಾಗಿ, ಜಜ್ಮೆಂಟ್ ಡೆಟರ್ಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಾಪರ್ಟಿ ಇದ್ದರೆ, ಅಸೆಟ್ಸ್ ಇದ್ದರೆ ಅದನ್ನು ಅಟ್ಯಾಚ್ ಮಾಡಿಕೊಳ್ಳುವಂಥದ್ದು, ಸೇಲ್ ಮಾಡುವಂಥದ್ದು, ಇದು ಫಸ್ಟ್ ಮೋಡ್. ಅಂದರೆ ಇಲ್ಲಿ ಏನು ಈ ಒಂದು ಮೋಡ್ನಲ್ಲಿ ಏನಾಗುತ್ತಂತಂದರೆ, ಕೋರ್ಟು ಜಜ್ಮೆಂಟ್ ಡೆಟರ್ನ ಪ್ರಾಪರ್ಟಿಯನ್ನು ಮೊದಲು ಸೀಸ್ ಮಾಡುತ್ತೆ. ಆಮೇಲೆ ಒಬ್ಬ ಆಕ್ಷೀನಿಯರ್ನನ್ನು, ಅಂದರೆ ಹರಾಜು ಮಾಡುವವನನ್ನು ಅಪಾಯಿಂಟ್ಮೆಂಟ್ ಮಾಡುತ್ತೆ. ಅವನ ಮುಖಾಂತರ ಮೂವೇಬಲ್ ಪ್ರಾಪರ್ಟೀಸ್ ಅಥವಾ ಇಮ್ಮೂವೇಬಲ್ ಪ್ರಾಪರ್ಟೀಸ್, ಎಕ್ಸಾಂಪಲ್ಗೆ ಲ್ಯಾಂಡ್ ಆಗಿರಲಿ ಅಥವಾ ವೆಹಿಕಲ್ಸ್ ಆಗಿರಲಿ, ಗೂಡ್ಸ್ ಆಗಿರಲಿ, ಅವುಗಳನ್ನು ಸೀಸ್ ಮಾಡಿಕೊಳ್ಳುವಂಥದ್ದು ಮತ್ತು ಅವುಗಳನ್ನು ಮಾರುವಂಥದ್ದು. ಅವುಗಳನ್ನು ಮಾರಿದ ಮೇಲೆ ಅವುಗಳಿಂದ ಬಂದ ಹಣದಲ್ಲಿ ಏನು ಡಿಕ್ರಿ ಹೋಲ್ಡರ್ಗೆ ಏನು ಕೊಡಬೇಕು ಅದನ್ನು ಕೊಡ್ತಾರೆ. ಇದು ಒಂದು ಎಕ್ಸಿಕ್ಯೂಷನ್ ಮೋಡ್. ನೆಕ್ಸ್ಟ್ ಬರುವಂತಹ ಮೋಡ್ ಏನಂತಂದ್ರೆ, ಅಕಸ್ಮಾತ್ ಅವನ ಹತ್ರ ಯಾವುದೇ ಪ್ರಾಪರ್ಟಿ ಇರಲಿಲ್ಲ ಅಂತಂದ್ರೆ, ಅಥವಾ ಇದ್ರೂ ಕೂಡ ಈ ಒಂದು ವಿಧಾನವನ್ನ ಬಳಸಬಹುದು. ಅದು ಯಾವುದಂದ್ರೆ ಅರೆಸ್ಟ್ ಮತ್ತು ಡಿಟೆನ್ಷನ್ ಮಾಡುವಂಥದ್ದು. ಅಂದ್ರೆ ಒಬ್ಬ ವ್ಯಕ್ತಿಗೆ ಜಜ್ಮೆಂಟ್ ಡೆಪ್ಟರ್ಗೆ ಕೋರ್ಟ್ ಆರ್ಡರ್ ಏನ್ ಮಾಡುತ್ತಂದ್ರೆ, ನೀನು ಅವನ ಹಣವನ್ನ ಕೊಟ್ಟು ಬಿಡು ಅಂತೇಳಿ ಜಜ್ಮೆಂಟ್ ಮಾಡುತ್ತೆ. ಆದರೆ ಜಜ್ಮೆಂಟ್ ಡೆಪ್ಟರ್ ಅದನ್ನ ತಿರಸ್ಕರಿಸ್ತಾನೆ ಮತ್ತು ಕೋರ್ಟ್ ಆರ್ಡರ್ನ ಫಾಲೋ ಮಾಡೋದಿಲ್ಲ. ಆಗ ಕೋರ್ಟ್ ಯಾವ ರೀತಿ ಡಿಕ್ರಿ ಎಕ್ಸಿಕ್ಯೂಟ್ ಮಾಡುತ್ತಂದ್ರೆ, ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳು, ಉದಾಹರಣೆಗೆ ಪೊಲೀಸ್ನವ್ರಿಗೆ, ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡೋದಕ್ಕೆ ಮತ್ತು ಡಿಟೆನ್ಷನ್ ಮಾಡೋದಕ್ಕೆ ಹೇಳುತ್ತೆ. ಇದು ಎರಡನೇ ರೀತಿಯ ವಿಧಾನ. ಮೂರನೇ ರೀತಿ ಏನಂತಂದ್ರೆ, ಒಬ್ಬ ರಿಸೀವರ್ನನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಆ ರಿಸೀವರ್ ಏನ್ ಮಾಡ್ತಾನಂದ್ರೆ, ಜಜ್ಮೆಂಟ್ ಡೆಟರ್ನ ಪ್ರಾಪರ್ಟಿಯನ್ನ ಪೊಸಿಷನ್ ಅಲ್ಲಿ ತೆಗೆದುಕೊಳ್ತಾನೆ ಮತ್ತು ಅದನ್ನು ಮ್ಯಾನೇಜ್ ಮಾಡ್ತಾನೆ, ಅದನ್ನು ಪ್ರಿಸರ್ವ್ ಮತ್ತು ಪ್ರೊಟೆಕ್ಷನ್ ಅನ್ನು ಮಾಡ್ತಾನೆ. ನೆಕ್ಸ್ಟ್ ಫೋರ್ತ್ ಬರುವಂಥದ್ದು, ಫೋರ್ತ್ ಮೋಡು ಗಾರ್ನಿಶಿ ಪ್ರೊಸೀಡಿಂಗ್ಸ್ ಅಂತೇಳಿ ಬರುತ್ತೆ. ಒಂದು ವೇಳೆ ಜಜ್ಮೆಂಟ್ ಡೆಪ್ಟರ್ ಯಾವುದಾದ್ರೂ ಒಂದು ಕಡೆ ಎಂಪ್ಲಾಯ್ ಆಗಿದ್ದರೆ, ಅವನ ಎಂಪ್ಲಾಯರ್ಗೆ
ಮತ್ತು ಅಥವಾ ಜಜ್ಮೆಂಟ್ ಡೆಟ್ಟರ್ನ ಅವನ ಒಂದು ಹಣ ಯಾವುದಾದ್ರೂ ಬ್ಯಾಂಕ್ನಲ್ಲಿದ್ದರೆ ಆ ಬ್ಯಾಂಕಿನವರಿಗೆ, ಅಥವಾ ಜಜ್ಮೆಂಟ್ ಡೆಟ್ಟರ್ ಪಬ್ಲಿಕ್ ಆಫೀಸರ್ ಆಗಿದ್ದರೆ ಅಥವಾ ಗೌರ್ಮೆಂಟ್ ಸರ್ವೆಂಟ್ ಆಗಿದ್ದರೆ, ಸೊ ಅವನ ಪರವಾಗಿ ಗೌರ್ನಮೆಂಟ್ಗೆ ಏನು ಹೇಳುತ್ತಂದರೆ, ಆ ಡೆಟ್ಟರ್ಗೆ ನೀವೆಲ್ಲ ಕೊಡುವಂಥ ಹಣವನ್ನು ಅವನಿಗೆ ಕೊಡಲಾರ್ದೆ ನೀವು ಡಿಕ್ರಿ ಹೋಲ್ಡರ್ ಯಾರಿರ್ತಾರೆ ಅಂದರೆ ಕೇಸನ್ನು ಯಾರು ಗೆದ್ದಿರ್ತಾರೆ ಅವರಿಗೆ ನೀವು ಕೊಡಬೇಕು ಆ ಹಣವನ್ನು ಅಂತೇಳಿ ಈ ಗಾರ್ನಿಷಿಂಗ್ ಪ್ರೊಸೀಡಿಂಗ್ಸ್ ಮುಖಾಂತರ ಆರ್ಡರ್ ಮಾಡುತ್ತೆ. ನೆಕ್ಸ್ಟ್ ಬರುವಂಥ ಐದನೇ ವಿಧಾನ ಯಾವುದಂತಂದರೆ, ಜಜ್ಮೆಂಟ್ ಡೆಟ್ಟರ್ಗೆ ಸಂಬಂಧಪಟ್ಟಂತಹ ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ಸ್ಗಳು ಇದ್ದರೆ ಅವುಗಳನ್ನು ಸೇಲ್ ಮಾಡುವಂಥದ್ದು. ಸೇಲ್ ಮಾಡಿ ಬಂದಂಥ ದುಡ್ಡಂತಲ್ಲಿ ಡಿಕ್ರಿ ಹೋಲ್ಡರ್ಗೆ ಅವನ ಒಂದು ಅವಾರ್ಡನ್ನು ಕೊಡುವಂಥದ್ದು ಇದು ವಿಧಾನ. ಈ ವಿಧಾನದಲ್ಲಿ ಆ ಜಜ್ಮೆಂಟ್ ಡೆಟ್ಟರ್ಗೆ ಸಂಬಂಧಪಟ್ಟಂಥ ಶೇರ್ಸ್ಗಳಿದ್ದರೆ, ಸ್ಟಾಕ್ಸ್ಗಳಿದ್ದರೆ ಅಥವಾ ಯಾವುದಾದ್ರೂ ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳಿದ್ದರೆ ಅವುಗಳನ್ನು ಸೇಲ್ ಮಾಡೋದು, ಸೇಲ್ ಮಾಡೋ ಬಂದ ದುಡ್ಡಿನಲ್ಲಿ ಡಿಕ್ರಿ ಹೋಲ್ಡರ್ಗೆ ಅವಾರ್ಡ್ ಕೊಡುವಂಥದ್ದು. ನೆಕ್ಸ್ಟ್ ಕೊನೆಯದಾಗಿ ಬರುವಂತಹ ವಿಧಾನ ಯಾವುದಂತಂದರೆ, ಕೋರ್ಟ್ ಜಜ್ಮೆಂಟ್ ಡೆಟ್ಟರ್ಗೆ ಆರ್ಡರ್ ಮಾಡುತ್ತೆ, ನಿಂದು ಯಾವುದ್ಯಾವುದು ಮೂವೇಬಲ್ ಪ್ರಾಪರ್ಟೀಸ್ ಇದೆ, ಇಮ್ಮೂವೇಬಲ್ ಪ್ರಾಪರ್ಟೀಸ್ ಇದೆ, ಅದರ ಒಂದು ಇನ್ವೆಂಟ್ರಿಯನ್ನು ನಮಗೆ ಕೊಡಿ ಅಂತೇಳಿ ಹೇಳುತ್ತೆ. ಆ ಇನ್ವೆಂಟ್ರಿ ಪಡ್ಕೊಂಡ ಮೇಲೆ ಅವುಗಳನ್ನು ಅಟ್ಯಾಚ್ ಮಾಡಿ ಸೇಲ್ ಮಾಡೋದಾಗಲಿ, ಈ ಥರ ಮಾಡಿಬಿಟ್ಟು ಡಿಕ್ರಿ ಹೋಲ್ಡರ್ಗೆ ಅವನಿಗೆ ಸಿಗಬೇಕಾದಂಥ ಅವಾರ್ಡ್ಸು ರೈಟ್ಸ್ಗಳನ್ನು ಈ ಡಿಕ್ರಿ ಎಕ್ಸಿಕ್ಯೂಟ್ ಮಾಡೋ ಮುಖಾಂತರ ಅವನಿಗೆ ತಲುಪಿಸುತ್ತೆ. ಈ ರೀತಿಯಾಗಿ ಕೋರ್ಟ್ ಏನು ಮಾಡುತ್ತಂದರೆ ತನ್ನ ಆರ್ಡರ್ಸ್ಗಳನ್ನು, ಡಿಕ್ರೀಸ್ಗಳನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.